ಇಂದು ನಾವು ಪ್ರಮುಖ ಜಿ ಕೆ ಪ್ರಶ್ನೆಗಳ ಹತ್ರ ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿಯನ್ನು ನಾವು ಹೊಂದಿಸಿ ಬರೆಯಬೇಕು ಮೊದಲನೆಯದು ಖಂಡಾರ್ಯ ಮಹಾದೇವ ದೇವಾಲಯ ಆದಿನಾಥ ದೇವಾಲಯ ಬ್ರಜೇಶ್ವರಿ ದೇವಿ ದೇವಾಲಯ ವಿಶ್ವನಾಥ ದೇವಾಲಯ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಖಂಡಾರ್ಯ ಮಹದೇವ ದೇವಾಲಯ ಖಜುರಾಹೊದಲ್ಲಿ ನಾವು ಕಾಣಬಹುದು ಆದಿನಾಥ ದೇವಾಲಯವನ್ನು ನಾವು ದಿಲ್ವಾರ ಮೌಂಟ್ ಅವಿನಲ್ಲಿ ಕಾಣಬಹುದು ಬ್ರಜೇಶ್ವರಿ ದೇವಿ ದೇವಾಲಯವನ್ನು ನಾವು ಕಾಂಗ್ರಾದಲ್ಲಿ ಕಾಣಬಹುದು ವಿಶ್ವನಾಥ ದೇವಾಲಯವನ್ನು ನಾವು ವಾರಣಾಸಿಯಲ್ಲಿ ಕಾಣಬಹುದು ಸರಿಯಾದ ಉತ್ತರ ಆಪ್ಷನ್ಸ್ ಎ ಮೂರು ನಾಲ್ಕು ಎರಡು ಒಂದು ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಆಸ್ಟ್ರೇಲಿಯಾದ ರಾಜಧಾನಿ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ ಕ್ಯಾನ್ಬೆರಾ ಎನ್ನುವುದು ಆಸ್ಟ್ರೇಲಿಯಾದ ರಾಜಧಾನಿ ದಿ ಗ್ರೇಟ್ ಉರ್ಹಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು ದಿ ಗ್ರೇಟ್ ಉರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು ಮಂಗೋಲಿಯಾ ನ್ಯೂಜಿಲ್ಯಾಂಡ್ ಪೋಲ್ಯಾಂಡ್ ಡೆನ್ಮಾರ್ಕ್ ದಿ ಗ್ರೇಟ್ ಹುರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟು ಮಂಗೋಲಿಯಾ ದೇಶದ ಪಾರ್ಲಿಮೆಂಟಿನ ಹೆಸರು ಏನು ಅಂದರೆ ದಿ ಗ್ರೇಟ್ ಹುರಾಲ್ ದಿ ಗ್ರೇಟ್ ಹುರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟು ವಿಶ್ವ ಅರಣ್ಯ ದಿನವನ್ನು ನಾವು ಯಾವಾಗ ಆಚರಿಸಲಾಗುತ್ತದೆ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಐದು ಮಾರ್ಚ್ ಇಪ್ಪತ್ತೊಂದು ಫೆಬ್ರವರಿ ಎರಡು ವಿಶ್ವ ಅರಣ್ಯ ದಿನವನ್ನು ನಾವು ಮಾರ್ಚ್ ಇಪ್ಪತ್ತೊಂದರಂದು ಆಚರಿಸುತ್ತೇವೆ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತೇವೆ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನವನ್ನು ನಾವು ಆಚರಿಸುತ್ತೇವೆ ಮಾರ್ಚ್ ಇಪ್ಪತ್ತ್ಮೂರರಂದು ವಿಶ್ವ ಹವಾಮಾನ ದಿನವನ್ನು ನಾವು ಆಚರಿಸುತ್ತೇವೆ ಸೊ ನೆಕ್ಸ್ಟ್ ವಿಕಾಸ್ ಗೌಡ ವಿಕಾಸ್ ಗೌಡ ಅವರ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ ವಿಕಾಸ್ ಗೌಡ ಇವರು ಕರ್ನಾಟಕದ ಮೈಸೂರಿನವರು ಡಿಸ್ಕಸ್ ಎಸೆತ ಹೈ ಜಂಪ್ ಜಾವ್ಲಿನ್ ಎಸೆತ ಕುಸ್ತಿ ವಿಕಾಸ್ ಗೌಡ ಅವರು ಡಿಸ್ಕಸ್ ಥ್ರೋ ಡಿಸ್ಕಸ್ ಎಸೆತಕ್ಕೆ ಸಂಬಂಧಿಸಿದ್ದಾರೆ ಅಥ್ಲೆಟಿಕ್ಸ್ ವಿಕಾಸ್ ಗೌಡ ಅವರು ಡಿಸ್ಕಸ್ಗೆ ಸಂಬಂಧಿಸಿದ್ದಾರೆ ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜನಪದ ನೃತ್ಯ ಪಂಡ್ವಾನಿ ಪಶ್ಚಿಮ ಬಂಗಾಳ ಗುಜರಾತ್ ಪಂಜಾಬ್ ಮಧ್ಯಪ್ರದೇಶ ಪಂಡ್ವಾನಿ ಎಂಬುದು ಮಧ್ಯಪ್ರದೇಶದ ಒಂದು ಜಾನಪದ ನೃತ್ಯ ಪ್ರಕಾರವಾಗಿದೆ ಬಾಳಾ ಠಾಕ್ರೆ ಮೋಸ್ಟ್ ಫೇಮಸ್ ನೇಮ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಾಳಾ ಠಾಕ್ರೆ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸಂಗೀತ ಕಲಾವಿದರು ವ್ಯಂಗ್ಯ ಚಿತ್ರಕಾರರು ಶಿಲ್ಪಕಲೆ ಯಾವುದೂ ಅಲ್ಲ ಬಾಳ ಠಾಕ್ರೆ ಅವರು ವ್ಯಂಗ್ಯ ಚಿತ್ರಕಾರಕ್ಕೆ ಸಂಬಂಧಿಸಿದ್ದಾರೆ ಹಾಗಾದರೆ ವ್ಯಂಗ್ಯ ಚಿತ್ರಕಾರರು ನಿಮಗೆ ಗೊತ್ತಿರುವಂತಹ ವ್ಯಂಗ್ಯ ಚಿತ್ರಕಾರರು ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಊಟಿ ಮಂಡಲ ಇರುವುದು ಎಲ್ಲಿ ಊಟಿ ಇರುವುದು ಎಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಊಟಿ ಮಂಡಲ ಇರುವುದು ತಮಿಳುನಾಡು ಈ ಕೆಳಗಿನಗಳ ಪೈಕಿ ಮುಂಬೈನಲ್ಲಿರುವುದು ಯಾವುದು ಮುಂಬೈನಲ್ಲಿ ಇರುವುದು ಯಾವುದು ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಕೇಂದ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಡೀಪ್ ಸಿ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಅಂದರೆ ಫಿಶ್ಗೆ ಸಂಬಂಧಪಟ್ಟಂತಹ ಒಂದು ರಿಸರ್ಚ್ ಕೌನ್ಸಿಲ್ ಅದು ಮುಂಬೈನ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ರೆಡ್ ಡಾಟಾ ಬುಕ್ಕು ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡಾಟಾ ಬುಕ್ಕು ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡಾಟಾ ಬುಕ್ಕನ್ನು ನಾವು ಅಪಾಯದಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪುಸ್ತಕವೇ ಈ ರೆಡ್ ಡಾಟಾ ಬುಕ್ಕು ಪ್ರಮುಖವಾದ ಪ್ರಶ್ನೆ ರೆಡ್ ಡಾಟಾ ಬುಕ್ಕು ಅಪಾಯದಲ್ಲಿರತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರತಕ್ಕಂಥ ಒಂದು ಪುಸ್ತಕ ಫ್ರೀಡಮ್ ಇನ್ ಎಕ್ಸೈಲ್ ಎನ್ನುವಂತಹ ಕೃತಿಯನ್ನು ಬರೆದವರು ಯಾರು ಫ್ರೀಡಮ್ ಇನ್ ಎಕ್ಸೈಲ್ ಲ್ಯಾರಿ ಕಲಿಯನ್ಸ್ ಲಾಮಾ ವಿನ್ಸಲ್ ಚರ್ಚಿಲ್ ಅರುಂಧತಿ ರಾಯ್ ಫ್ರೀಡಮ್ ಇನ್ ಎಕ್ಸೈಲ್ ಎನ್ನುವಂತಹ ಕೃತಿಯನ್ನು ರಚಿಸಿದವನು ಲಾಮಾ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಈ ಕೆಳಗಿನ ಯಾರನ್ನು ಕರೆಯಲಾಗುತ್ತದೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಆಪ್ಷನ್ಸ್ ನೋಡಿ ದಾದಾಬಾಯಿ ನವರೂಜಿ ವಿಲಿಯಂ ಇ ಗ್ಲಾಡ್ಸ್ಟೋನ್ ಜಿಯಾ ಫೆರ್ರಿ ಚೌಸರ್ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಅಂತ ವಿಲಿಯಮ್ ಇ ಸ್ಟೋನ್ಗೆ ನಾವು ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಕರೆಯುತ್ತೇವೆ ಹಾಗಾದರೆ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಯಾರನ್ನು ಕರೆಯುತ್ತೇವೆ ನಾವು ಕಾಮೆಂಟ್ ಬಾಕ್ಸಲ್ಲಿ ಕ್ವೆಶನ್ ನಂಬರ್ ಹಾಕಿ ಕಾಮೆಂಟ್ ಮಾಡಿ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವು ಯಾರನ್ನು ಕರೆಯುತ್ತೇವೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಅಂತ ಯಾರನ್ನು ಕರಿತೇವೆ ವಿಲಿಯಂ ಇ ಸ್ಟೋನ್ ವಿಲಿಯಂ ಇ ಸ್ಟೋನ್ ಅವರನ್ನು ರೇನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ರೇನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಫುಟ್ಬಾಲ್ ಕ್ರಿಕೆಟ್ ಹಾಕಿ ಟೆನ್ನಿಸ್ ರೇನೆ ಫ್ರಾಂಕ್ ಟ್ರೋಫಿಯು ಹಾಕಿಗೆ ಸಂಬಂಧಿಸಿದೆ ರೇನೆ ಫ್ರಾಂಕ್ ಟ್ರೋಫಿ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಗ್ವಾಲಿಯರ್ ಕಲ್ಕತ್ತಾ ಜೈಪುರ್ ನಾಗ್ಪುರ್ ರೂಪ್ ಸಿಂಗ್ ಕ್ರೀಡಾಂಗಣವನ್ನು ನಾವು ಗ್ವಾಲಿಯರ್ನಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ರೂಪ್ ಸಿಂಗ್ ಸ್ಟೇಡಿಯಂನ ನಾವು ಕಾಣಬಹುದು ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಏನು ಡಾಕಾ ಟಾಕಾ ಲೇವ್ ಫ್ರಾಂಕ್ ಬಾಂಗ್ಲಾದೇಶದ ಕರೆನ್ಸಿ ಟಾಕಾ ಬಾಂಗ್ಲಾದೇಶದ ಕರೆನ್ಸಿ ಠಾಕಾ ಬಾಂಗ್ಲಾದ ರಾಜಧಾನಿ ಡಾಕಾ ದೀನಬಂಧು ಎಂದು ಯಾರನ್ನು ಕರೆಯುತ್ತಾರೆ ನೋಡಿ ಚಿತ್ತರಂಜನ್ ದಾಸ್ ಸಿ ಎಫ್ ಆಂಡ್ರ್ಯೂಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮದನ್ ಮೋಹನ್ ಮಾಳ್ವಿಯಾ ದೀನಬಂಧು ಎಂದು ನಾವು ಸಿ ಎಫ್ ಆಂಡ್ರ್ಯೂಸ್ ಅವರನ್ನು ದೀನಬಂಧು ಎಂದು ನಾವು ಕರೆಯುತ್ತೇವೆ ಹಾಗಾದರೆ ದೇಶಬಂಧು ಅಂತ ನಾವು ಯಾರನ್ನು ಕರೆಯುತ್ತೇವೆ ಸಿ ಆರ್ ದಾಸ್ ನಾವು ದೇಶಬಂಧು ಎಂದು ಕರೆಯುತ್ತೇವೆ ದೀನಬಂಧು ಸಿ ಎ ಫ್ಯಾಂಡ್ರ್ಯೂಸ್ ದೇಶಬಂಧು ಚಿತ್ತರಂಜನ್ ದಾಸ್ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಒಂದು ಘೋಷಣೆಯನ್ನು ಹೊರಡಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹಾಗಾದರೆ ಈ ಮದನ್ ಮೋಹನ್ ಮಾಳವಿಯವರಿಗೆ ಭಾರತ ರತ್ನ ಕೊಟ್ಟಂತಹ ವರ್ಷ ಯಾವುದು ಕ್ವಶನ್ ನಂಬರ್ ಹಾಕಿ ಕಾಮೆಂಟ್ ಮಾಡ್ತಾ ಹೋಗಿ ನೆಕ್ಸ್ಟ್ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಾಕಾವೇರಿಯಲ್ಲಿ ಹುಟ್ಟುತ್ತದೆ ಕಾವೇರಿ ನದಿಯು ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಹಾಸನ ಮಂಡ್ಯ ಮೈಸೂರು ಕೊಡಗು ಕಾವೇರಿ ಜಿ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಾಕಾವೇರಿಯಲ್ಲಿ ಹುಟ್ಟುತ್ತದೆ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಗೆ ಈ ಕಾವೇರಿ ನದಿಯು ಹರಿಯುತ್ತದೆ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಇರತಕ್ಕಂತಹ ಪ್ರಮುಖವಾದ ಡ್ಯಾಮ್ ಅಂದರೆ ಅದು ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ತಮಿಳುನಾಡಿನಲ್ಲಿ ಮೆಟ್ಟೂರು ಗ್ರ್ಯಾಂಡ್ ಎನ್ನುವಂತಹ ನಾವು ಡ್ಯಾಮ್ಗಳನ್ನು ಈ ಕಾವೇರಿ ನದಿಗೆ ಕಟ್ಟಿರತಕ್ಕಂಥ ಡ್ಯಾಮ್ಗಳನ್ನು ನೋಡ್ಬೋದು ಕಾವೇರಿ ನದಿಗೆ ಇರತಕ್ಕಂಥ ಉಪನದಿಗಳು ನಮ್ಗೆ ಗೊತ್ತು ಹೇಮಾವತಿ ಶಿಂಷಾ ಲೋಕಪಾವನಿ ಆರಂಗಿ ಇನ್ನು ಮುಂತಾದವು ನೆಕ್ಸ್ಟು ಟೊಳ್ಳುಗಟ್ಟಿ ಈ ಟೊಳ್ಳುಗಟ್ಟಿ ಎನ್ನುವಂತಹ ನಾಟಕವನ್ನು ಬರೆದವರು ಯಾರು ಟೊಳ್ಳುಗಟ್ಟಿ ಗಿರೀಶ್ ಕಾರ್ನಾಡ್ ಬಿ ವಿ ಕಾರಂತ ಕೆ ವಿ ಸುಬ್ಬಣ್ಣ ಟಿ ಪಿ ಕೈಲಾಸಂ ಟೊಳ್ಳುಗಟ್ಟಿ ಎಂಬ ನಾಟಕವನ್ನು ಬರೆದವರು ಟಿ ಪಿ ಕೈಲಾಸಂ ಟಿ ಪಿ ಕೈಲಾಸಂ ಒಬ್ಬ ನಾಟಕಕಾರ ಈತ ಟೊಳ್ಳುಗಟ್ಟಿ ಎನ್ನುವಂತಹ ನಾಟಕವನ್ನು ಬರೆದಿದ್ದಾನೆ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದದ್ದು ಇವರ ಕಾಲದಲ್ಲಿ ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದಿದ್ದು ಇವರ ಕಾಲದಲ್ಲಿ ಯದುರಾಯ ಮತ್ತು ಕೃಷ್ಣರಾಯರ ಕಾಲದಲ್ಲಿ ಮೈಸೂರಿನ ಒಡೆಯರ ಆಳ್ವಿಕೆ ಪ್ರಾರಂಭವಾಯಿತು ಯಾರು ಯದುರಾಯ ಮತ್ತು ಕೃಷ್ಣರಾಯ ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಳ್ಳಿತು ಮೊದಲ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಮೂಲಕ ಕೊನೆಯಾಯಿತು ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಮದ್ರಾಸ್ ಒಪ್ಪಂದ ಈ ಮೂರು ಒಪ್ಪಂದಗಳು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಿದ್ದಿವೆ ಈ ಆಂಗ್ಲೋ ಮರಾಠ ಯುದ್ಧ ಮೊದಲ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಕೊನೆಗೊಂಡಿದ್ದು ಈ ಸಾಲ್ಬಾಯ್ ಒಪ್ಪಂದದ ಮೂಲಕ ಅನಿಬೆಸೆಂಟ್ ಆರಂಭಿಸಿದ ಪತ್ರಿಕೆ ಯಾವುದು ಕೇಸರಿ ಸಂವಾದ ಕಮೂದಿ ನ್ಯೂ ಇಂಡಿಯಾ ದಿ ಬೆಂಗಾಲ್ ಗೆಜೆಟ್ ನ್ಯೂ ಇಂಡಿಯಾ ಎನ್ನುವುದು ಅನಿಬೆಸೆಂಟ್ ರವರು ಆರಂಭಿಸಿದಂತಹ ಪತ್ರಿಕೆ ಕೇಸರಿ ಎನ್ನುವಂತಹ ಪತ್ರಿಕೆಯನ್ನು ಬಾಲಗಂಗಾಧರಿ ತಿಲಕ್ರವರು ಪ್ರಕಟಿಸುತ್ತಾರೆ ದಿ ಬೆಂಗಾಲ್ ಗೆಜೆಟ್ ಎನ್ನುವುದು ಆಗಸ್ಟ್ ಹಿಕೆಯವರು ಭಾರತದ ಮೊದಲ ಪತ್ರಿಕೆ ಸಂವಾದ ಕಮ್ವುದಿ ಎನ್ನುವುದು ಯಾರ ಪತ್ರಿಕೆ ಇದು ರಾಜಾರಾಮ್ ಮೋಹನ್ ರಾಯರವರ ಪತ್ರಿಕೆ ಸಂವಾದ ಕೌವದಿ ಎನ್ನುವಂಥದ್ದು ಹಾಗಾದರೆ ಅನಿಬೆಸೆಂಟ್ ರವರು ಆರಂಭಿಸಿದ ಪತ್ರಿಕೆ ಅಂದರೆ ಅದು ನ್ಯೂ ಇಂಡಿಯಾ ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿಗೆ ಜಾರಿ ತಂದನು ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲು ಜಾರಿ ತಂದಂತಹ ರಾಜ್ಯ ಯಾವುದು ಅಥವಾ ಜಿಲ್ಲೆ ಯಾವುದು ಅಥವಾ ಪ್ರಾಂತ್ಯ ಯಾವುದು ಕೊಡಗು ಮದ್ರಾಸ್ ಪ್ರಾಂತ್ಯ ಮುಂಬೈ ಪ್ರಾಂತ್ಯ ಬಂಗಾಳ ಪ್ರಾಂತ್ಯ ಬಂಗಾಳ ಬಂಗಾಳದಲ್ಲಿ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದನು ರಷ್ಯಾದ ಸಾವಿರದ ಒಂಬೈನೂರ ಹದಿನೇಳರ ಫೆಬ್ರವರಿ ಕಾಂತಿಯ ನೇತೃತ್ವ ವಹಿಸಿದಂತಹ ಪಕ್ಷ ಯಾವುದು ಬೋಲ್ಸವಿಕ್ ಮೇನ್ ಸಾಮಾಜಿಕ ಪ್ರಜಾವಾದಿ ಯಾವುದೂ ಅಲ್ಲ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಬೋಲ್ಸವಿಕ್ ಈ ಬೋಲ್ಸವಿಕ್ ಪಕ್ಷವು ರಷ್ಯಾದಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆದಂತಹ ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದಂತಹ ಪಕ್ಷ ಬೋಲ್ಸವಿಕ್ ತ್ರಿಪಿಟಗಳು ಯಾವ ಧರ್ಮಕ್ಕೆ ಸಂಬಂಧಿಸಿದವೆ ತ್ರಿಪಿಟಕಗಳು ಜೈನ ಧರ್ಮ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಬೌದ್ಧ ಧರ್ಮಕ್ಕೆ ಈ ಯಾ ಪೀಠಗಳು ವಿನಯ ವಿನಯ ಪೀಠ ಸುತ್ತ ಪೀಠ ಅಭಿದಂಬ ಪೀಠ ಈ ಪೀಠಗಳು ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ ಈ ಕೆಳಗಿನ ಯಾವ ಶಾಸನ ಮಯೂರವರ್ಮನ ಕೆರೆ ನಿರ್ಮಾಣ ಕುರಿತು ತಿಳಿಸುತ್ತದೆ ಮಯೂರವರ್ಮನ ಕೆರೆ ನಿರ್ಮಾಣ ಕುರಿತು ತಿಳಿಸ ತಿಳಿಸುತ್ತದೆ ತಾಳಗುಂದ ಶಾಸನ ಬಾದಾಮಿಯ ಶಾಸನ ಚಂದ್ರವಳ್ಳಿಯ ಶಾಸನ ಆತಕೂರು ಶಾಸನ ಚಂದ್ರವಳ್ಳಿಯ ಶಾಸನವು ಮಯೂರವರ್ಮನು ಕೆರೆ ನಿರ್ಮಾಣ ಕುರಿತು ತಿಳಿಸುತ್ತದೆ ಯಾವ ಶಾಸನ ಚಂದ್ರವಳ್ಳಿ ಶಾಸನ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸುವ ಒಂದನೇ ಕೃಷ್ಣ ಎರಡನೇ ಕೃಷ್ಣ ಅಮೋಘೋರ್ಷನ್ ರೂಪತುಂಗ ದಂತಿದುರ್ಗ ಈ ಕ್ವಶನನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಉತ್ತರವನ್ನು ಪ್ರಕಟಿಸುತ್ತೇನೆ ಧನ್ಯವಾದಗಳು